ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ನಾನು ಇವತ್ತು ತೋರಿಸ್ತಾ ಇರೋದು ಒಂದು ವೀಕಲ್ಲಿ ರ್ಯಾಂಡಮ್ಮಾಗಿ ಏನೇನು ಆಯಿತು ಅನ್ನೋದನ್ನ ಪುಟ್ಟು ಕ್ಲಿಪ್ಪಿಂಗ್ಸ್ ಒಂದು ವೀಕಲ್ ಫುಲ್ ತೊಗೊಂಡಿದ್ದೆ ಅಂದರೆ ಸಂಡೇಯಿಂದ ಆಲ್ಮೋಸ್ಟ್ ಫ್ರೈಡೇ ಗಂಟ ಥರ್ಸ್ಡೇ ಗಂಟ ತೊಗೊಂಡಿದ್ದೆ ಅಂದರೆ 3-4 ಡೇಸ್ದು ಸೊ ಅದನ್ನ ತೋರಿಸ್ತಾ ಇದ್ದೀನಿ ನಾನು ಏನೇನು ಆಯಿತು ಅಂತ ಹೇಳಿಬಿಟ್ಟು ಸೊ ಇದು ಫಸ್ಟ್ ಇವಾಗ ನಾನು ತೋರಿಸ್ತಾ ಇರೋದು ಬಂದುಬಿಟ್ಟು ಸಂಡೇ ಸಂಡೇ ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗಿರಲಿಲ್ಲ ಅಮ್ಮ ಅಕ್ಕ ಮನೇಲಿದ್ದರು ಸೊ ಅಲ್ಲಿ ಅಮ್ಮ ಅಪ್ಪ ಒಬ್ಬರೇ ಇರೋದಲ್ವ ಏನೋಗೋದು ಅಂತ ಆ್ಯಂಡ್ ಅಟ್ 7:30 ಹಂಗೆ ಏನು ಮಾಡೋದು ಅಡುಗೆನೂ ಏನೂ ಮಾಡಿರಲಿಲ್ಲ ನಾನ್ ವೆಜ್ ಏನು ಸರಿ ಆಚೆ ಹೋಗೋಣ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಂದರೆ ಲಾಸ್ಟ್ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗಿದ್ದಷ್ಟೇ ನಾವು ಆಚೆ ಕಡೆ ಆಮೇಲೆ ಎಲ್ಲೂ ಹೋಗಿರಲಿಲ್ವಲ್ಲ ಸರಿ ನಾನು ನನ್ನ ಹಸ್ಬೆಂಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಫಸ್ಟು ಬಸವನಗುಡಿಯಲ್ಲಿ ಬಫೆಟ್ ಸ್ಟಾರ್ಟ್ ಆಗಿದೆ ಅಲ್ವಾ 399 ಸಮಥಿಂಗ್ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಅದಾದಮೇಲೆ ಬೇಡ ದೊನ್ನೆ ಬಿರಿಯಾನಿ ಜಯನಗರ್ ವಿಜಯ್ ಕಾಲೇಜ್ ಆಪೋಸಿಟ್ ನನ್ನ ಫೇವ್ರೇಟ್ ಕೂಡ ಅದು ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಆಗ ನನ್ನ ಹಸ್ಬೆಂಡ್ ಹೇಳಿದ್ರು ಬೇಡ ಯಡಿಯೂರ್ ಹತ್ರ ಮಿಲ್ಟ್ರಿ ಹೋಟೆಲ್ ಇದೆ ರಾಮಣ್ಣ ಅದು ತುಂಬ ಫೇಮಸ್ ಅಲ್ಲಿ ಹೋಗೋಣ ಸ್ವಲ್ಪ ಕಾಸ್ಟ್ಲಿ ಅಂದರು ಸರಿ ಹೋಗೋದೇ ಹೋಗ್ತೀವಂತೆ ಅದರಲ್ಲೇನಿದೆ ಅಂತ ಹೇಳಿಬಿಟ್ಟು ಹೊರಟ್ವಿ ಆ್ಯಂಡ್ ಇದು ನಿಮ್ಗೆ ತುಂಬ ಫೇಮಸ್ ಹೋಟಲು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಡಿಯೂರು ಮಿಲ್ಟ್ರಿ ಹೋಟೆಲ್ ರಾಮಣ್ಣ ಮಿಲ್ಟ್ರಿ ಹೋಟೆಲ್ ಯಾರ್ಯಾರು ಗೊತ್ತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನಾವು ಹೋಗಿದ್ದು ಬಂದುಬಿಟ್ಟು ಅರೌಂಡ್ 8:00 ಆಗಿತ್ತು ಜಾಸ್ತಿ ರಶ್ ಏನಿರಲಿಲ್ಲ ಇಲ್ಲಿ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ತುಂಬ ರಶ್ ಇರುತ್ತಂತೆ ನಾವು ಹೋದಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಖಾಲಿ ಖಾಲಿ ಇತ್ತು ಚೆನ್ನಾಗಿತ್ತು ಆ್ಯಂಡ್ ಫುಡ್ ರಿವ್ಯೂ ಎಲ್ಲ ನಾನು ಹೋಗ್ತಾ ಹೇಳ್ತೀನಿ ನಾವು ಏನೇನು ತೊಗೊಂಡ್ವಿ ಅಂತ ಫಸ್ಟ್ ಹೇಳ್ತೀನಿ ಸೊ ನೋಡ್ಬೋದು ನಾನಿಲ್ಲಿ ಮುದ್ದೆ ಆಮೇಲೆ ಮಟನ್ ಕರಿ ಮಟನ್ ಬಿರಿಯಾನಿ ಇಷ್ಟು ತೊಗೊಂಡಿದ್ದೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ತಲೆ ಮಾಂಸದ ಕರಿ ಅಂದರೆ ತಲೆದು ಕರಿ ಅದ್ರ ಜೊತೆಗೆ ಮಟನ್ ಬಿರಿಯಾನಿ ತೊಗೊಂಡಿದ್ರು ನನಗೆ ಮುದ್ದೆ ತುಂಬ ಇಷ್ಟ ಈ ಥರ ಮಟನ್ ಸಾಂಬಾರ್ಗೆಲ್ಲ ಅದಕ್ಕೆ ನಾನು ಮುದ್ದೆ ತೊಗೊಂಡಿದ್ದೆ ಆ್ಯಂಡ್ ಲಾಸ್ಟಲ್ಲಿ ಕಬಾಬ್ ತೊಗೊಂಡ್ವಿ ಸೊ ಇಷ್ಟಿಗೆ ನಮಗೆ ಸಾಕಾಯಿತು ಕ್ವಾಂಟಿಟಿ ನಾ ರೇಂಜಲ್ಲಿ ಇತ್ತಲ್ವ ಸೊ ಕರೆಕ್ಟ್ ಆಯಿತು ನಮಗೆ ಬಟ್ ಏನೋ ಅಂದರೆ ಒಂದು ಏನಂದರೆ ನನಗೆ ಬಿರಿಯಾನಿ ಇಷ್ಟ ಆಗಲಿಲ್ಲ ನನಗೆ ತುಂಬ ಸ್ವಲ್ಪ ಮಸಾಲೆ ಜಾಸ್ತಿ ಇರಬೇಕು ಈಗ ದೊನ್ನೆ ಬಿರಿಯಾನಿಲೆಲ್ಲ ಮಸಾಲೆ ಒಂದು ಸ್ವಲ್ಪ ಚೆನ್ನಾಗಿರುತ್ತಲ್ಲ ಆ ಥರ ಇದ್ದರೆ ನಂಗೆ ತುಂಬ ಇಷ್ಟ ಆಗುತ್ತೆ ನನಗೆ ಬಿರಿಯಾನಿ ಲೈಟಾಗಿ ಮೈಲ್ಡಾಗಿತ್ತು ಈ ಖಾರ ಜಾಸ್ತಿ ತಿನ್ನಲ್ಲ ನಮಗೆ ಮೈಲ್ಡ್ ಆಗೋದು ಇಷ್ಟ ಅನ್ನೋರು ಕೂಡ ಇದಲ್ಲಿ ಇಲ್ಲಿ ಟ್ರೈ ಮಾಡ್ಬೋದು ನನ್ನ ಹಸ್ಬೆಂಡ್ ತುಂಬ ಇಷ್ಟ ಆಯಿತು ಅವ್ರಿಗೆ ಅವ್ರ ಟೇಸ್ಟ್ ಕರೆಕ್ಟ್ ಆಗಿತ್ತು ಬಟ್ ನನಗೆ ಉಪ್ಪು ಖಾರ ಎಲ್ಲ ಓಕೆ ನಾರ್ಮಲ್ ಆಗಿತ್ತು ಇನ್ನೊಂದು ಸ್ವಲ್ಪ ಇದ್ದಿದ್ರು ಚೆನ್ನಾಗಿರ್ಬೋದು ಒಂದು ಸ್ವಲ್ಪ ಖಾರ ಇದ್ರೂ ಖಾರ ತಿಂದೇ ಇರೋರಿಗಂತೂ ಇದು ಬೆಸ್ಟ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ನನಗೆ ಸಖತ್ ಇಷ್ಟ ಆಯಿತು ಬಟ್ ಅದೇ ಮೈಲ್ಡ್ ಆಗಿತ್ತು ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ ಆ್ಯಂಡ್ ಇನ್ನೂ ಒಂದು ವಿಷಯ ಏನಂದರೆ ಇಲ್ಲಿ ಚೆನ್ನಾಗಿ ನಿಮಗೆ ವೆಲ್ಕಮ್ ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಏನಾದರೂ ಬೇಕಾ ಪರ್ಸ್ನಲ್ಲಾಗಿ ಬಂದು ಅದೊಂದು ನನಗೆ ಅಂದರೆ ಅವರು ಎಲ್ಲರನ್ನೂ ಮಾತಾಡ್ಸೋ ರೀತಿ ನಂಗೆ ಸಖತ್ ಇಷ್ಟ ಆಯಿತು ಅದಕ್ಕೆ ಹೋಗ್ಬೇಕನ್ನಿಸ್ತು ನನಗೆ ಇನ್ನೊಂದು ಸಲ ಹೋದರೂ ಪರವಾಗಿಲ್ಲ ಅನ್ನಿಸ್ತು ಚೆನ್ನಾಗಿ ಮಾತಾಡಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಏನಾದರೂ ಬೇಕಾ ಸರ ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಅದಕ್ಕೆ ಖುಷಿ ಆಯಿತು ಆ್ಯಂಡ್ ನಾವು ಇಷ್ಟು ತೊಗೊಂಡಿದ್ದಕ್ಕೆ ಅರೌಂಡ್ 1085 ಆಯಿತು ಪರವಾಗಿಲ್ಲ ಅಂದರೆ ಇಬ್ಬರೇ ತಿನ್ನೋದ್ರಾದ್ರೂ ಓಕೆ ಚೆನ್ನಾಗಿತ್ತು ಒನ್ ಟೈಮ್ ಅಲ್ವಾ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ನನಗೆ ಅದೇ ಬಿರಿಯಾನಿ ಒಂದು ಸ್ವಲ್ಪ ಇದಾಯಿತು ಅಷ್ಟೇ ಬಟ್ ಟೇಸ್ಟ್ ವೈಸ್ ಆಯಿತು ತುಂಬ ಫೇಮಸ್ಸು ಎಲ್ಲರೂ ವಿಸಿಟ್ ಮಾಡಿ ಒಂದು ಸಲ ಚೆನ್ನಾಗಿರುತ್ತೆ ಕ್ವಾಂಟಿಟಿ ವೈಸ್ ಎಲ್ಲ ಅದನ್ನು ಚೆನ್ನಾಗಿರುತ್ತೆ ಅಂದ ಕರಿ ಎಲ್ಲ 100 ಕಡಿಮೆ ಆದ್ರೂ ಟೇಸ್ಟ್ ಸಖತ್ತಾಗಿರುತ್ತೆ ಆ್ಯಂಡ್ ಅದಾದಮೇಲೆ ನಾವು ಮನೆಗೆ ಹೊರಟ್ವಿ ಒಂದು ಮನೆಯಲ್ಲಿ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ಸಂಡೇ ಆರಾಮಾಗಿ ರೆಸ್ಟ್ ಮಾಡಿ ನನ್ನ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇರುತ್ತೆ ಇವತ್ತು ಅವ್ರಿಗೆ ಸಾಟರ್ಡೇ ಸಂಡೇ ನೈಟ್ ಶಿಫ್ಟ್ಸ್ ಇರುತ್ತೆ ಸೊ ಇದಕ್ಕೆ ಆಮೇಲೆ ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ ನಾನು
ಆ್ಯಂಡ್ ಇದು ನೆಕ್ಸ್ಟ್ ಡೇ ಅಂದರೆ ಮಂಡೇ. ನಮ್ಮಕ್ಕ ಮನೆಗೆ ನಮ್ಮಪ್ಪ ನಮ್ಮಮ್ಮ ಎಲ್ಲ ಬಂದಿದ್ರು, ಅಮ್ಮ ಅಲ್ಲೇ ಇದ್ರು ಅಲ್ವಾ. ಸೊ ಅವರು ಬಸ್ಸಾರು ಮತ್ತು ಮುದ್ದೆ ಆ್ಯಂಡ್ ಪಾಯಸ ಇದೆಲ್ಲ ಮಾಡಿದ್ರು ನಮ್ಮಕ್ಕ. ಸೊ ಅದಕ್ಕೆ ಅವಾಗ ಅಲ್ಲಿ ಹೋದಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಂದರೆ ಸಂಡೇ ಫುಲ್ ನಾನ್ ವೆಜ್ ಆದರೆ ಮಂಡೇ ಫುಲ್ ವೆಜ್, ಯಾಕಂದರೆ ಮಂಡೇ ಇದು ವರ್ಕರ್ಸ್ ಡೇ ಇತ್ತಲ್ವಾ, ಮೇ ಫಸ್ಟು. ಸೊ ರಜಾ ಇತ್ತು. ಸೊ ಇದು ವಡೆ ಎಲ್ಲ ಮಾಡಿ ಸಖತ್ತಾಗಿತ್ತು, ಟೇಸ್ಟಿ ಟೇಸ್ಟಿಯಾಗಿ. ಅಂದರೆ ಒನ್ ಡೇ ಫುಲ್ ನಾನ್ ವೆಜ್ ತಿಂದರೆ ಒನ್ ಡೇ ಫುಲ್ ವೆಜ್ ತಿಂದಂಗಾಯಿತು. ಚೆನ್ನಾಗಿತ್ತು. ನಾನು, ನನ್ನ ಹಸ್ಬೆಂಡು, ನಮ್ಮ ಅಕ್ಕ, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಹೋಗಿದ್ವಿ. ಸೊ ಎಲ್ಲರೂ ಅಲ್ಲೇ ಮಧ್ಯಾಹ್ನ ಊಟ ಮಾಡಿಕೊಂಡು ಆಮೇಲೆ ಅಪ್ಪ ಅಮ್ಮನ ಹೋಗಿ ಮನೇಲಿ ಬಿಟ್ಬಿಟ್ಟು ಬಂದ್ವಿ. ಹೀಗೆ ಮಂಡೇ ಕೂಡ ಹೀಗೆ ಆರಾಮಾಗಿ ಸ್ಪೆಂಡ್ ಆಯಿತು. ಆ್ಯಂಡ್ ಇದು ಬಂದುಬಿಟ್ಟು ನೆಕ್ಸ್ಟ್ ವೆಡ್ನಸ್ಡೇ. ನಮ್ಮದು ಬೈಕ್ಗೆ ಆಯಿಲ್ ಹಾಕಿಸ್ಬೇಕಿತ್ತು. ಸೊ ಆವಾಗ ಹೋದಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಇವಾಗ ಅದು ಏನಂದರೆ ಆಯಿಲ್ ಆಲ್ ಟೂ ಮಂತ್ಸ್ ಒನ್ಸ್, ಇಷ್ಟು ಕಿಲೋಮೀಟರ್ಸ್ ಹೊಡೆದ್ಮೇಲೆ ಹಾಕ್ಸ್ಬೇಕಂತ ಇರುತ್ತೆ. ನಾವು ತುಂಬ ದಿವಸದಿಂದ ಹಾಕ್ಸೇ ಇರಲಿಲ್ಲ. ಲಾಸ್ಟ್ ಮಂತಿಂದ ಅಂದ್ಕೊತಿದ್ವಿ ಹಾಕ್ಸ್ಬೇಕು ಹಾಕ್ಸ್ಬೇಕು ಅಂತ, ಬಟ್ ಹಾಕ್ಸೋಕ್ಕಾಗ್ತಾ ಇರಲಿಲ್ಲ. ಸರಿ, ಅದಕ್ಕೆ ಇಲ್ಲ ಹೋಗೋಣ, ಇವತ್ತು ಹಾಕ್ಸ್ಬಿಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಅದ್ರ ಜೊತೆಗೆ ನಾವು ನಾಳೆ, ಅಂದರೆ ಇನ್ ದ ಸೆನ್ಸ್ ಫ್ರೈಡೇ, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಸೊ ನಮ್ಮ ಕಾರ್ನು ಒಂದ್ಸಲ ವಾಶ್ ಮಾಡಿಸ್ಬಿಡೋಣ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಕಾರ್ನು ವಾಶ್ ಮಾಡ್ಸೋಕೆ ಕೊಡಬೇಕಿತ್ತು. ಸೊ ಅದಕ್ಕೆ ನಾವು ಏನೋ ಕೆಲಸದ ಮೇಲೆ ಆಚೆ ಎ ಟಿ ಎಮ್ ಹತ್ರ ಹೋದಾಗ ಹಂಗೆ ಗಾಡಿಗೂ ಆಯಿಲ್ ಹಾಕ್ಸ್ಕೊಂಡ್ಬಿಟ್ವಿ. ಇದು ಗಾಡಿಗೆ ಆಯಿಲ್ ಹಾಕ್ಸಿದ ಮೇಲೆ ಮತ್ತೆ ಮನೆ ಹತ್ರ ಬಂದು ಕಾರ್ ತೊಗೊಂಡೋಗಿ ವಾಶಿಗೆ ಕೊಟ್ವಿ. ಇದು ಮನೆ ಹತ್ರ ಅರ್ಕೆರೆ ಹತ್ರ ಇರೋದು. ಚೆನ್ನಾಗಿ ಮಾಡಿದ್ರು, 400 ಸಮಥಿಂಗ್ ತೊಗೊಂಡ್ರು. ಒಳಗಡೆ ಎಲ್ಲ ಕ್ಲೀನಾಗಿ ವ್ಯಾಕ್ಯೂಮ್ ಮಾಡಿ ಕ್ಲೀನಾಗಿ ವಾಶ್ ಎಲ್ಲ ಮಾಡಿಕೊಟ್ರು. ಯಾಕಂದರೆ ನಾವು ಟೆಂಪಲ್ಗೆ ಹೋಗ್ತಿದ್ವಲ್ಲ, ಸೊ ಕ್ಲೀನಾಗಿ ವಾಶ್ ಮಾಡೋಂತ. ಬಟ್ ಲಿಟ್ರಲಿ ನಾವು ಇಲ್ಲಿಂದ ಇನ್ನೂ ಇಲ್ಲಿ ಅದು ಮೈಸೂರು ಹತ್ರ ಬ್ರಿಡ್ಜ್ ಮೈಸೂರಿಗೂ ತಲುಪಿರಲಿಲ್ಲ ನಾವು. ಅಷ್ಟರಲ್ಲೇ ನಮ್ಮ ಕಾರ್ ಫುಲ್ ಕೊಳೆ ಆಗಿತ್ತು, ಮತ್ತು ಎಲ್ಲ ಕೆಸರು ಆರ್ಬಿಟ್ಟು. ಯಾಕಂದರೆ ಮಳೆ ಬರ್ತಾ ಇತ್ತಲ್ವ, ಅವತ್ತು ನಾವು ಮಾರ್ನಿಂಗ್ ಹೊರಟಾಗಲೂ ಕೂಡ ಮಳೆ ಇರೋದ್ರಿಂದ ಇಷ್ಟು ಕ್ಲೀನಾಗಿ ವಾಶ್ ಮಾಡಿಸಿದ್ರು ಅಲ್ಲಿ ಫುಲ್ ಗಲೀಜಾಗೋಯಿತು. ಬಟ್ ಏನಂದರೆ ಒಳಗಡೆ ಎಲ್ಲ ಫುಲ್ ಗಲೀಜಾಗಿತ್ತು. ಸುಮಾರು ದಿವಸ ಆಗಿತ್ತು. ನಾವು ಊರಿಗೆ ಹೋಗೋಕ್ಕೆ ಫಸ್ಟು ಲಾಸ್ಟ್ ಟೈಮ್ ಊರಿಗೆ ಹೋಗೋಕ್ಕೆ ಮುಂಚೆ ಯಾವಾಗಲೂ ಅಂದರೆ ನಾನು ಜನ್ವರಿಲೇನೋ ವಾಶಿಗೆ ಕೊಟ್ಟಿದ್ವಿ ನಾವು ಒಂದ್ಸಲ, ಅದಾದಮೇಲೆ ವಾಶೇ ಮಾಡಿಸಲಿಲ್ಲ. ಸೊ ಈ ಸಲ ಕ್ಲೀನಾಗಿ ಮಾಡಿಸಿದ್ರು. ಈ ಮಕ್ಕಳು ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಅವ್ರದ್ದೇ ಇದು ಅಂಗಡಿ, ಅಂದರೆ ನಾವು ವರ್ಕ್ಗೆ ಇಟ್ಕೊಂಡಿರೋದಂತಲ್ಲ, ಅವ್ರದ್ದೇ ಅದು ಶಾಪು. ಸೊ ಅವರೆಲ್ಲರೂ ಸೇರ್ಕೊಂಡು ಮಾಡೋದದು. ಸೊ ಚೆನ್ನಾಗಿ ಮಾಡಿದ್ರು. ಅಂದರೆ ಏನಂದರೆ ಅವರಿಬ್ಬರೇ ಆಗಿರೋದ್ರಿಂದ ಅಷ್ಟು ನೀಟಾಗಿ ಅಷ್ಟು ಡೆಡಿಕೇಷನಾಗಿ ಮಾಡ್ತಾರಲ್ಲ, ಅದನ್ನ ನೋಡಿ ಖುಷಿಯಾಯಿತು. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಅದು ಇದು ಬೇಕಿತ್ತು ಅಂತ ಹೇಳ್ಬಿಟ್ಟು ಸ್ಟಾರ್ ಬಜಾರ್ಗೆ ಹೋಗಿದ್ವಿ. ಯೂಶ್ವಲಿ ಡಿ ಮಾರ್ಟ್ಗೆ ಹೋಗ್ತೀವಿ, ಸರಿ ಸ್ಟಾರ್ ಬಜಾರ್ಗೆ ಹೋಗೋಣ. ನನಗೆ ಜುಡಿಯೋದಲ್ಲಿ ಅಂದರೆ ಬಟ್ಟೆಗಳು ತೊಗೊಳ್ಬೇಕಿತ್ತು, ಒಂದು ಎರಡು ಮೂರು ಟಾಪ್ಸನ್ನು ನೋಡೋಣ ಅಂತ. ಜುಡಿಯೋ ಇರುತ್ತೆ ಸ್ಟಾರ್ ಬಜಾರಲ್ಲಿ, ಇದು ಅಕ್ಷಯನಗರಲ್ಲಿರೋದು. ಅಲ್ಲಿಗೆ ಹೋದರೆ ನನ್ನ ಲಕ್ಗೆ ಅದೇನೋ ಜುಡಿಯೋ ತೆಗೆದುಬಿಟ್ಟು ಫುಲ್ಲು ಇವಾಗ ಡಿಫ್ರೆಂಟಾಗಿ ಒಳ್ಳೆ ಡಿ ಮಾರ್ಟ್ ಥರ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ನನಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಮನೆಗೆ ಬಂದೆ. ಸೊ ಇದೇ ಪುಟಾಣಿ ವಿಡಿಯೋ. ಈ ವಿಡಿಯೋ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೆ ಸಿಗ್ತೀನಿ ನಾಳೆ ಹೊಸ ವ್ಲಾಗ್, ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿರೋಂಥ ವ್ಲಾಗಲ್ಲಿ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.